ರಾಜ್ಯಸಭಾ ಚುನಾವಣೆ ಹತ್ತಿರವಾಗ್ತಿದ್ದಂಗೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಡಿ ಸಿಎಂ ಡಿ ಕೆ ಶಿವಕುಮಾರ್ ಗಂಭೀರ ಆರೋಪ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು ಯಾರ್ಯಾರಿಗೆ ಕಾಲ್ ಮಾಡ್ತಿದ್ದಾರೆ ಯಾರ್ಯಾರಿಗೆ ಧಮಕಿ ಹಾಕ್ತಿದ್ದಾರೆ ಎಲ್ಲ ಬಂದು ನನಗೆ ಜೆ ಬಿಜೆಪಿ ಸ್ಟ್ರಾಟಜಿ ಏನು ಅನ್ನೋದು ಎಲ್ಲ ಗೊತ್ತಾಗ್ತಿದೆ ಎಂದು ಡಿ ಕೆ ಗುಡುಗಿದ್ದಾರೆ ಫೆಬ್ರವರಿ ಇಪ್ಪತ್ತೇಳರಂದು ನಡೆಯುತ್ತಿರುವ ರಾಜ್ಯಸಭಾ ಚುನಾವಣೆಯಲ್ಲಿ ಅಡ್ಡ ಮತದಾನಗಳು ನಡೆಯುವ ಸಾಧ್ಯತೆಗಳಿವೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಡಿ ಕೆ ಶಿವಕುಮಾರ್ ಕುಮಾರಸ್ವಾಮಿ ಏನು ಹೇಳಿದ್ದಾರಲ್ಲ ಎಲ್ಲ ನನಗೆ ಗೊತ್ತಿದೆ ಕುಮಾರಸ್ವಾಮಿ ಅವರು ಕಾಲ್ ಮಾಡಿ ಮಾತನಾಡಿದ್ದಾರೆ ಧಮಕಿ ಕೂಡ ಹಾಕಿದ್ದಾರೆ ನಮಗೆ ಯಾರ ಅಗತ್ಯವೂ ಇಲ್ಲ ವಿಧಾನಸಭಾ ಚುನಾವಣೆಯಲ್ಲಿ ನಾವು ನೂರ ಮೂವತ್ತಾರು ಸೀಟ್ ಗೆದ್ದಿದ್ದೇವೆ ಇಬ್ಬರು ಪ್ರಕ್ಷ ಪಕ್ಷೇತರ ನಮ್ಮ ಜೊತೆಗಿದ್ದಾರೆ ಇದೂ ಅಲ್ಲದೆ ಇನ್ನೂ ಯಾರ್ಯಾರಿದ್ದಾರೋ ಯಾರ್ಯಾರೋ ಇದ್ದಾರೆ ಎಲ್ಲವನ್ನು ತೋರಿಸಿ ಆಮೇಲೆ ಮಾತಾಡ್ತೀನಿ ಫೆಬ್ರವರಿ ಇಪ್ಪತ್ತೇಳಕ್ಕೆ ನೋಡೋಣ ಏನಾಗುತ್ತೆ ಎಂದಿದ್ದಾರೆ ಇದೇ ವೇಳೆ ಬಿ ಜೆ ಪಿ ಯಶವಂತಪುರ ಶಾಸಕ ಎಸ್ ಟಿ ಸೋಮಶೇಖರ್ ಅವರ ಜೊತೆ ಒಟ್ಟಿಗೆ ವಿಮಾನದಲ್ಲಿ ಪ್ರಯಾಣ ಮಾಡಿದ್ದಕ್ಕೂ ಡಿ ಕೆ ಶಿ ಸ್ಪಷ್ಟ ನೀಡಿದ್ದಾರೆ ನಂದು ಶಾಸಕ ಗೋಪಾಲಯ್ಯ ಎಸ್ ಟಿ ಸೋಮಶೇಖರ್ ಅವರದು ವೈಯಕ್ತಿಕ ಸಂಬಂಧ ಇದೆ ಸೋಮಶೇಖರ್ ಅವರು ಮೂರು ವರ್ಷ ಆ ಕಡೆ ಹೋಗಿದ್ದಾರಷ್ಟೇ ಮೂವತ್ತೈದು ವರ್ಷ ಜೊತೆಯಲ್ಲೇ ಸಂಸಾರ ಮಾಡಿದ್ದೇವೆ ಎಂದು ಡಿ ಕೆ ಶಿವಕುಮಾರ್ ಅವರು ಸ್ಫೋಟಕ ಸುಳಿವನ್ನು ಕೊಟ್ಟಿದ್ದಾರೆ ಎಸ್ ಟಿ ಸೋಮಶೇಖರ್ ಅವರ ನಡೆ ಇದೀಗ ಮತ್ತೆ ಕಾಂಗ್ರೆಸ್ ಕಡೆಗ ಅನ್ನೋ ಬಗ್ಗೆ ಮುಖ್ಯವಾಗಿ ರಾಜ್ಯಸಭಾ ಚುನಾವಣೆಯಲ್ಲಿ ನಮಗೆ ಬಲ ಇದೆ ಸ್ವಂತ ಬಲದಲ್ಲಿ ನಾವು ಗೆದ್ಕತ್ತೀವಿ ಮೂರು ಕ್ಷ ಸ್ಥಾನವನ್ನು ಆದರೆ ಕುಮಾರಸ್ವಾಮಿ ಕುಮಾರಸ್ವಾಮಿಯವರು ಏನೆಲ್ಲ ಮಾಡ್ತಾವ್ರೆ ಏನೆಲ್ಲ ಆಫರ್ ಕೊಡ್ತಾವ್ರೆ ಒಪ್ಕೊಳ್ದಿದ್ರೆ ಏನೆಲ್ಲ ಧಮಕಿ ಆಗ್ತಾವ್ರೆ ಎಲ್ಲ ನನಗೆ ಗೊತ್ತಿದೆ ಅಂದ್ಬಿಟ್ಟು ಹೆಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ಡಿ ಕೆ ಶಿವಕುಮಾರ್ ಅವರು ಕಿಡಿಕಾರಿದ್ದಾರೆ